उडुपिय शिरूरु नीर्गद्दे ग्राम पंचायत व्याप्तियल्लि होटेल श्री शिवसागर निंद त्याज्य नीरु होरगे होगुव व्यवस्थितवाद क्रमवन्न होटेल मालिक माडदे अल्ले त्याज्य शेखरणेयागि स्थळीयर मनेगळ शुद्ध कुडियुव नीरिन बाविगळु इदीग कलुषितगोंड परिणाम हलवारु कुटुंबगळिगे नीरिगे तोंदरेयागिदे। ಇವಾಗೆ ಸ್ಥಳೀಯ ಜನರು ಬೀದಿಗಿಳಿದಿದ್ದಾರೆ। ತೊಂದರೆಗಳನ್ನು ಅನುಭವಿಸುವ ಮನೆಗಳ ಹೆಂಗಸರೆಲ್ಲ ಸೇರಿ ಹೋಟೆಲ್ ಮಾಲೀಕರ ವಿರುದ್ಧ ಪ್ರತಿಭಟನೆ ನಡೆಸಲು ಮುಂದಾಗಿದ್ದಾರೆ। ಹೋಟೆಲ್ ಓಪನ್ ಮಾಡಿ 15 ದಿನಕ್ಕೆ ನಮ್ಮ ಬಾವಿ ನೀರೆಲ್ಲ ಹಾಳಾಗಿದೆ। ಈಗ ಪದೇ ಪದೇ ಅದೇ ಸಮಸ್ಯೆ ಆಗ್ತಾ ಇದೆ। ಕೊರೋನಾ ಬಂದು ಎರಡು ಟೈಮ್ ಲಾಕ್ ಡೌನ್ ಆದಾಗ ನಮ್ಮ ಬಾವಿ ನೀರು ಕರೆಕ್ಟ್ ಆಗಿತ್ತು, ಅವತ್ತು ಹೋಟೆಲ್ ಕ್ಲೋಸ್ ಆಗಿತ್ತು। ಅದಾದ್ಮೇಲೆ ಎತ್ತ ಪ್ರತಿ ಹೋಟೆಲ್ ಓಪನ್ ಮಾಡಿದ್ರು ಬಾವಿ ನೀರು ಹಾಗೆ ಆಗಿತ್ತು। ಕಳೆದ ವರ್ಷವೂ ಈ ಬಗ್ಗೆ ಸಾಕಷ್ಟು ತೊಂದರೆಗಳಾಗಿದ್ದು ಜನರು ಈ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳಿಗೆ ದೂರನ್ನ ನೀಡಿದ್ರು, ಪ್ರತಿಭಟನೆಯನ್ನ ಮಾಡಿದ್ರು। ಸ್ವಲ್ಪ ಸಮಯ ಸರಿಯಾಗಿದ್ದ ಬಾವಿಗಳಿಗೆ ಇದೀಗ ಮತ್ತೆ ಅದೇ ಪ್ರಾಬ್ಲಮ್ ಎದುರಾಗಿದ್ದು ಬಾವಿಗಳ ನೀರು ಕಲುಷಿತಗೊಂಡು ನೀರಿನ ಕಲರ್ ಬದಲಾಗಿದೆ, ಕೆಟ್ಟ ವಾಸನೆಯಿಂದ ಕುಡಿಯಲು ಯೋಗ್ಯವಿಲ್ಲದಂತಾಗಿದೆ। ಇದರಿಂದ ಕುಡಿಯುವ ನೀರಿಗೆ ತಾತ್ವರ ಬಂದಿದೆ। ಈ ಭಾಗದ ಜನರು ಎಲ್ಲೆಲ್ಲಿಂದಲೋ ನೀರನ್ನ ಹೊತ್ತು ತರುವ ಪರಿಸ್ಥಿತಿ ಎದುರಾಗಿದೆ। ಹೋಟೆಲ್ ಅವರ ದೆಸೆಯಿಂದ ನೀರಿಗೆ ಪರದಾಡುವ ಪರಿಸ್ಥಿತಿ ಎದುರಾಗಿತ್ತು। ಈ ಬಗ್ಗೆ ಸ್ಥಳೀಯರು ಆಕ್ರೋಶಿತರಾಗಿದ್ದಾರೆ। ಕಾಲದಿಂದನೂ ಇಲ್ಲ, ಒಂದು 50 ವರ್ಷ ಆಯ್ತು ಇಲ್ಲಿ ವಾಸವಾಗಿದ್ದ ನಮ್ಗೆ। ಇಲ್ಲಿವರೆಗೂ ಯಾವುದೇ ರೀತಿ ಕುಡಿಯುವ ನೀರಿನ ಸಮಸ್ಯೆ ಇರಲಿಲ್ಲ। ಈ ಹೋಟೆಲ್ ಶುರುವಾಗಿ ಒಂದು 2 ವರ್ಷ ಆಯ್ತು। ಆ ಹೋಟೆಲ್ ಶುರುವಾಗಿ ಹೋಟೆಲ್ ಓಪನ್ ಮಾಡಿ 15 ದಿನಕ್ಕೆ ನಮ್ಮ ಬಾವಿ ನೀರೆಲ್ಲ ಹಾಳಾಗಿದೆ। ಈಗ ಪದೇ ಪದೇ ಅದೇ ಸಮಸ್ಯೆ ಆಗ್ತಾ ಇದೆ। ಕೊರೋನಾ ಬಂದು ಎರಡು ಟೈಮ್ ಲಾಕ್ ಡೌನ್ ಆದಾಗ ನಮ್ಮ ಬಾವಿ ನೀರು ಕರೆಕ್ಟ್ ಆಗಿತ್ತು, ಅವತ್ತು ಹೋಟೆಲ್ ಕ್ಲೋಸ್ ಆಗಿತ್ತು। ಅದಾದ್ಮೇಲೆ ಮತ್ತೆ ಎತ್ತ ಪ್ರತಿ ಹೋಟೆಲ್ ಓಪನ್ ಮಾಡಿದ್ರು ಬಾವಿ ನೀರು ಹಾಗೆ ಆಗಿತ್ತು। ಪಂಚಾಯತ್ ನಿರ್ಣಯ ಮಾಡಿತ್ತು ಬಾವಿ ನೀರು ಹಂಡದ ನೀರು ಕ್ಲೀನ್ ಮಾಡಿ ಯಾವುದೇ ಕಾರಣಕ್ಕೂ ಹೋಟೆಲ್ ನೀರನ್ನ ಇಂಗು ಗಂಡು ಬಿಡುಕಿಲ್ಲ ಅನ್ಕೊಂಡ ಬಿಟ್ಟಿಗೆ ಬಿಡುಕಿಲ್ಲ ಅನ್ಕೊಂಡ ನಮ್ ಬಾವಿ ನೀರು ಕ್ಲೀನ್ ಇತ್ತು। ಇವ್ರು ಪುನಃ ಅದೇ ಪಂಚಾಯತ್ ನಿರ್ಣಯನ ಲೆಕ್ಕಕ್ಕೆ ತಕೊಳ್ಳದೆ ವಾಪಸ್ ಅದೇ ಪಿಟ್ಟಿಗೆ ಬಿಟ್ಟಿದ್ದಾರೆ। ಅದೇ ಪಿಟ್ಟಿಗೆ ಬಿಟ್ಟು 15 ದಿನಕ್ಕೆ ನಮ್ ಬಾವಿ ನೀರು ಮತ್ತೆ ಅದೇ ರೀತಿ ಆಗಿದೆ। ನಾಲ್ಕು ಬಾವಿ ಹಾಳಾಗಿದೆ, ಹೋದ ಸಾರಿ 6 ಬಾವಿ ಹಾಳಾಗಿತ್ತು, ಇನ್ನೊಂದು ವಾರ ಬಿಟ್ರೆ ಮತ್ ಮೂರು ಬಾವಿ ಹಾಳಾಗುತ್ತೆ ಸರ್। ನಮ್ಗೆ ಒಂದ್ ನ್ಯಾಯ ಕೊಡಿ, ಹೆಂಗಸರು ಮಕ್ಕಳು ಬಸ್ರಿ ಎಲ್ಲರೂ ಇದ್ರು, ನಮ್ಗೆ ನೀರಿಲ್ಲ, ದನ ಕರು ಎಲ್ಲ ಇತ್ತು, ಕುಡಿಲಿಕ್ ಒಂದ್ ಗುಟ್ಕಿ ನೀರಿಲ್ಲ, ಯಾರ್ಯಾರ್ದು ಮನೆಗೆ ಹೋಗಿ ನೀರು ತರ್ತಿತ್ತು ಸರ್ ನಾವು, ನಮ್ಗೊಂದು ನ್ಯಾಯ ಕೊಡಿ।